ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಮರೇಶ್ ಸುಬೇದಾರ್. ವೆಲ್ಕಮ್ ಟು ಎಸ್ಎಸ್ ಕಡ್ಕೋಳ ಚಾನಲ್. ಸೊ ಬಹಳ ದಿನಗಳ ನಂತರ ನಮ್ಮ ಕಡ್ಕೋಳದ ಚಿನ್ನ ನದಿಯ ಮೇಲೆ ಬ್ರಿಡ್ಜ್ ಕಂಬೇರ್ ಹತ್ರ ಬಂದಿದ್ದೆ. ಬಟ್ ಈ ಸಾರಿ ನೋಡಿ, ಕಂಪ್ಲೀಟಾಗಿ ನೀರನ್ನು ಕಮ್ಮಿ ಆಗಿರ್ತಕ್ಕಂಥದ್ದು. ಅದಕ್ಕೆ ಅಲ್ವಾ ಈ ಬಾರಿ ಕಬ್ಬುಗಳನ್ನು ಒಂದಿಷ್ಟು ಒಳಗೆ ಹೋದವು. ಸೊ ಸಾಯಂಕಾಲ ಸಮಯ ನೋಡುವ ಅಂತ ಬಂದಿದ್ದೆ. ಬಟ್ ನೋಡಿ, ವಿಪರ್ಯಾಸ ಏನಪ್ಪ ಅಂತಂದರೆ, ಕಂಪ್ಲೀಟಾಗಿ ಈ ಒಂದು ಬ್ರಿಡ್ಜ್ ಕಂಬೇರ್ ಮೇಲೆ ಇರತಕ್ಕಂಥ ಇಲ್ಲಿಂದು ಎಲ್ಲ ಕಿತ್ತೋಗಿರ್ತಕ್ಕಂಥದ್ದು ನೋಡಿ, ನೀರಿನ ರಭಸಕ್ಕೆ. ಇದು ಸುಮಾರು ಒಂದು 2004 ಮತ್ತು 2006 ಸೊ ಆ ಟೈಮಲ್ಲಿ ಕಟ್ಟಿರ್ತಕ್ಕಂಥದ್ದು ಬ್ರಿಡ್ಜ್ ಕಂಬಾರಾಜು. ಇನ್ನೇನು ಇದೇ ರೀತಿ ಆದರೆ ಇನ್ನು ಕೆಲವೇ ದಿನಗಳಲ್ಲಿ ಕಂಪ್ಲೀಟಾಗಿ ಕಿತ್ತು ಹೋಗುವಂಥದ್ದು ನೋಡಿ. ಅಲ್ಲಲ್ಲಲ್ಲಿ ಯಾವ ಥರದ ಆ ಕೊರೆಗಳು ಬಿದ್ದು ಒಂಥರ ಸುರಂಗ ಥರ ಆಗಿರ್ತಕ್ಕಂಥದ್ದು. ಈ ಮೇಲೆ ಹಾಪನ್ನು ಕೂಡ ಬೆಳೆಯಿರ್ತಕ್ಕಂಥದ್ದು ಕಂಪ್ಲೀಟಾಗಿ ಪಾಚೆಯನ್ನು ತುಂಬಿಕೊಂಡಿರ್ತು ನೋಡಿ ಅಲ್ಲಿ. ಆ್ಯಕ್ಚುಲಿ ಇದೇನಪ್ಪ ಅಂತಂದರೆ, ಮೂರು ಹಳ್ಳಗಳನ್ನು ಕೂಡಿರ್ತಕ್ಕಂಥ ಸಂಗಮ ಅಂತಲೇ ಫೇಮಸ್ ಆಗಿರತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಬಾರಿ ನೀರಿನ ಮಟ್ಟ ಕಮ್ಮಿ ನೋಡಿ. ಅಲ್ಲಿ ಬಂದು ಎಲ್ಲ ಒಂದು ಮೂರು ಹಳ್ಳಗಳು ಜಾಯಿನ್ ಆಗುವಂಥ ಸ್ಥಳ ಅದು. ಮೂರು ದಿಕ್ಕಿಂದ ಬಂದು ಜಾಯಿನ್ ಆಗುವಂಥದ್ದು. ಹಾಗಾಗಿ ಇದನ್ನು ಮೂರು ಹಳ್ಳಗಳನ್ನು ಕೂಡಿರ್ತಕ್ಕಂಥ ಸಂಗಮ, ವಿಶೇಷವಾಗಿ ಅಮಾವಾಸ್ಯೆಗೆ ಬರ್ತಕ್ಕಂಥ ಭಕ್ತಾದಿಗಳು ಈ ಒಂದು ನದಿಯಲ್ಲಿ ಮೀಂದೆದ್ದು ನಮ್ಮ ಕಡಕೋಳ ಮಡಿವಾಳಪ್ಪನವರ ದರ್ಶನವನ್ನು ಪಡೆಯುವಂಥದ್ದು. ಮೊದಲೆಲ್ಲ ವಿಶಾಲವಾಗಿ ಇರ್ತಕ್ಕಂಥ ಈ ಒಂದು ಪ್ರದೇಶ ಯಾಕೋ ಬರ್ತಾ ಬರ್ತಾ ಕಂಪ್ಲೀಟಾಗಿ ಆ ಕಡೆ ಕಡೆ ನೋಡ್ಬೋದು, ಈ ಕಂಟಿಗಳು ಬೆಳ್ಕೊಂಡು ಹಾಪ್ ಬೆಳ್ಕೊಂಡು ಒಂದು ಹತ್ತಿ ಆಗ್ತಿರ್ತಕ್ಕಂಥ ಜಾಗ, ಅಂದರೆ ಒಂದು ಇಕ್ಕಟ್ಟಾದ ಜಾಗ ಅಂತ ಹೇಳ್ಬೋದು. ಆ ಥರ ಆಗ್ತಿರ್ತಕ್ಕಂಥ ಪರಿಸ್ಥಿತಿ ನೋಡಿ. ಅದೇ ರೀತಿ ಮೇಲುಗಡೆ ಯಾರು ಅದನ್ನು ಮದ್ದನ್ನು ಸುಟ್ಟಿರೋದಂತೆ. ಹಾಗಾಗಿ ನೋಡಿ, ಮೀನುಗಳು ಸಹಿತ ಸತ್ತೋಗಿರ್ತಕ್ಕಂಥದ್ದು. ಎಷ್ಟೊಂದು ದೊಡ್ಡ ಮೀನಿದೆ ನೋಡಿ. ಈ ಥರದ ಹಳ್ಳದಲ್ಲಿ ನದಿಯಲ್ಲಿ ಮದ್ದನ್ನು ಸುಟ್ಟು ಈ ಥರ ಪ್ರಾಣಿಗಳನ್ನು ಸಾಯಿಸುವಂಥದ್ದು ಏನು ವಿಚಿತ್ರ ಅಲ್ವಾ ಮನುಷ್ಯ ನೋಡಿ. ಎಷ್ಟೆಲ್ಲ ದಪ್ಪ ದಪ್ಪ, ಜೊತೆಗೆ ಚಿಕ್ಕ ಮೀನುಗಳು ಕೂಡ ಇರ್ತಕ್ಕಂಥದ್ದು, ಅವನ್ನೆಲ್ಲ ಕಂಪ್ಲೀಟಾಗಿ ಮದ್ದು ಹಾರಿಸಿ ಸಾಯ್ಬಿಡಿರ್ತಕ್ಕಂಥದ್ದು. ಏನಾದರೂ ಕೂಡ ಮನುಷ್ಯನಿಗೆ ಆಸೆ ಜಾಸ್ತಿ. ಬಟ್ ಈ ರೀತಿ ಆಸೆಯಿಂದ ಪ್ರಕೃತಿಯನ್ನು ನಾಶ ಮಾಡ್ತಾ, ಬಟ್ ಮನುಷ್ಯನಿಗೆ ಗೊತ್ತಿಲ್ಲ ಪ್ರಕೃತಿ ನಾಶ ಆದರೆ ಕೂಡ ಅವನು ಸರ್ವನಾಶ ಆಗ್ತಾನೆ ಅನ್ನೋದು ಕೂಡ ಅರಿವಿಲ್ಲ ಅದರದ್ದು. ಪ್ರಕೃತಿಯಿಂದ ನಾವು, ಬಟ್ ನಮ್ಮಿಂದ ಪ್ರಕೃತಿ ಅಲ್ಲ. ಅಲ್ಲಿ ತಾವು ನೋಡ್ಬೋದು, ಇದು ಮೇನ್ ಬ್ರಿಡ್ಜ್. ಇದು ಮೇನ್ ಅಂದರೆ ಯಡ್ರಾಮಿಂದ ಸಿಂದಗಿಗೆ ಕನೆಕ್ಟಿವಿಟಿ ಹೊಂದಿರತಕ್ಕಂಥ ಬ್ರಿಡ್ಜು. ಒಂದು ರೀತಿಯಿಂದ ಇದೊಂದು ಶಾರ್ಟ್ ದಾರಿ ಅಂತ ಹೇಳ್ಬೋದು ಸಿಂದಗಿಗೆ ಸಂಪರ್ಕಿಸೋದಕ್ಕೆ. ಹೇಳಿದಲ್ವಾ ನೀರಿನ ಕೊರತೆ ಕಂಪ್ಲೀಟಾಗಿ ಕಮ್ಮಿ ಇದೆ ನೋಡಿ. ಈ ರೀತಿಯ ಭಂಗ ಬಿದ್ದರೆ ಇನ್ನು ಕೆಲವೇ ದಿನಗಳಲ್ಲಿ ಇದು ಕೂಡ ಒಡೆದೋಗುವಂಥದ್ದು. ಇನ್ನೇನು ಜಾಸ್ತಿ ಇಲ್ಲ, ಇನ್ನು 1-2 ವರ್ಷದಲ್ಲಿ ಇದು ಕೂಡ ಇರೋದಿಲ್ಲ ನೋಡೋದಕ್ಕೆ, ಹೌದಲ್ವಾ? ಇನ್ನೇನು ಇಲ್ಲಿವರೆಗೂ ಬಂದಿರತಕ್ಕಂಥ ಹೊಡ್ಕೊಂಡು ಇನ್ನೇನು ಜಾಸ್ತಿ ದಿನಗಳು ಹೋಗೋದಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು 2 ಮಳೆಗಾಲ ಬಂದರೆ ಆ ನೀರಿನ ರಭಸಕ್ಕೆ ಕಂಪ್ಲೀಟಾಗಿ ಇದನ್ನು ಕೊಚ್ಕೊಂಡು ಹೋಗೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ಬೋದು. ಅದೇ ರೀತಿ ಅಲ್ಲಿ ತಾವು ನೋಡ್ಬೋದು, ಇದು ಕಲ್ಯಾಣ ಮಂಟಪ, ನಮ್ಮ ಕಡಕೋದಲ್ಲಿರ್ತಕ್ಕಂಥ ಕಲ್ಯಾಣ ಮಂಟಪ. ಅದರ ಮುಂದೆಯೇ ನಮ್ಮ ಕಡಕೋಳ ಮಡಿವಾಳೇಶ್ವರ ಮಠ ಇರತಕ್ಕಂಥದ್ದು. ಬಟ್ ಒಂದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು, ಈ ಹಳ್ಳ ಯಾವಾಗಲೂ ಬತ್ತಿ ಹೋಗಿರ್ತಕ್ಕಂಥದ್ದಲ್ಲ, ತುಂಬಿ ತುಳುಕುವಂಥದ್ದು, ಅಂದರೆ ತುಂಬಿ ಹರಿಯುವಂಥ ನದಿ ಇದು. ನಮ್ಮ ಈ ಒಂದು ಗ್ರಾಮೀಣ ಭಾಷೆಯಲ್ಲಿ ಇದನ್ನು ನಾವು ಹಳ್ಳ ಅಂತಲೇ ಕರಿತೀವಿ. ಸೊ ಯಾವ ಮಟ್ಟಿಗೆ ಬರ್ತಾ ಇತ್ತು ಹಳ್ಳ ಅಂತಂದರೆ, ಕಂಪ್ಲೀಟಾಗಿ ಆ ಕಡೆ ದಿಬ್ಬ ಈ ಕಡೆ ದಿಬ್ಬ ಮಳೆಗಾಲದಲ್ಲಿ ಸೋಸ್ಕೊಂಡು ಹೋಗುವಂಥದ್ದಿತ್ತು. ಈ ಒಂದು 2 ವರ್ಷದಿಂದ ತಾವು ನೋಡಿದರೆ ಕೂಡ ಎಷ್ಟೊಂದು ಮಳೆ ಬಂದಾಗ ನೀರು ಬಂದಿತ್ತು ಅಂಥೇಳಿ, ಎಲ್ಲ ಇದೆಲ್ಲ ಮುಳುಗೋಗಿತ್ತು, ಅಷ್ಟೊಂದು ಮಳೆ ಬಂದಿರತಕ್ಕಂಥದ್ದು, ಜೊತೆಗೆ ಹಳ್ಳ ಕೂಡ ತುಂಬಿ ಬಂದಿರತಕ್ಕಂಥದ್ದು. ಬಟ್ ಈ ಬಾರಿ ಮಳೆಯ ಪ್ರಮಾಣ ಕಮ್ಮಿ, ಹಾಗಾಗಿಯೇ ಎಲ್ಲ ರೀತಿಯಿಂದ ಕೂಡ ಕೃಷಿಗಾಗಿರ್ಬೋದು ಎಲ್ಲ ರೀತಿಯಿಂದ ಕೂಡ ನೀರು ಶಾರ್ಟೇಜ್ ಬಿದ್ದಿರ್ತಕ್ಕಂಥದ್ದು. ನೋಡುವ ಇನ್ಮೇಲಾದರೂ ಮನುಷ್ಯ ಹೆಚ್ಚು ತಿಳ್ಕೊಂಡು ಒಂದಿಷ್ಟು ಗಿಡ ನೆಡುವಂಥ ಕೆಲಸ ಮಾಡಲಿ, ಪರಿಸರವನ್ನು ಉಳಿಸುವಂಥ ಕೆಲಸ ಮಾಡಲಿ ಅಂತ. ಸೊ ನಮ್ಮ ACS ಕಡಕೋಳ ಚಾನಲ್ ಪರವಾಗಿ ಕಳಕಳಿಯ ವಿನಂತಿ ತಮಗೆಲ್ರಿಗೂ, ತಾವು ಕೂಡ ಗಿಡಗಳನ್ನು ಬೆಳೆಸಿ ಪರಿಸರವನ್ನು ಸಂರಕ್ಷಿಸಿ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಿಸಿ. ಹೀಗೆ ಆದರೆ ಇನ್ನೇನು ಕೆಲವೊಂದು ಪ್ರಾಣಿ ಪಕ್ಷಿಗಳು ಕೂಡ ಅಳಿವಿನಂಚಿರತಕ್ಕಂಥದ್ದು ರೆಡ್ ಲಿಸ್ಟ್ ತಮಗೆ ಗೊತ್ತಿದೆ. ಸೊ
ಸೊ ಈ ಥರ ರೆಡ್ ಲಿಸ್ಟಲ್ಲಿರ್ತಕ್ಕಂಥ ಪ್ರಾಣಿಗಳು ತೀರ ಅತಿ ವಿರಳ ಅಂತ ಹೇಳ್ಬೋದು. ಅವುಗಳನ್ನು ಕೂಡ ಸಂರಕ್ಷಿಸೋದು ನಮ್ಮ ಆದ್ಯ ಕರ್ತವ್ಯ ಕೂಡ. ಸೊ ಸಿಗುವ ತುಂಬಾ ಬೇಸರ ಆಗಿರ್ತಕ್ಕಂಥ ಸಂಗತಿ, ಈ ರೀತಿಯ ವಾತಾವರಣ ನೋಡೋದಕ್ಕೆ ಯಾರಿಗೆ ತಾನೇ ಇಷ್ಟ ಇರುತ್ತೆ ಹೇಳಿ. ಹಚ್ಚ ಹಸಿರಾಗಿ ತುಂಬಿಕೊಂಡಿದ್ರೆ ಒಂಥರ ಮನಸ್ಸಿಗೆ ಮುದವನ್ನು ನೀಡುವಂಥದ್ದು. ಅದಕ್ಕೆ ಅಲ್ವಾ ರವಿ ಕಾಣದನ್ನು ಕವಿ ಕಂಡ ಅಂಥೇಳಿ. ಸೊ ಪ್ರಕೃತಿ ಎಷ್ಟು ಅಂದವಾಗಿ ಚಂದವಾಗಿ ಸೌಂದರ್ಯಭರಿತವಾಗಿರ್ತದೋ ಹಾಗೆ ನಮ್ಮ ಮನಸ್ಸು ಕೂಡ ಅಷ್ಟೊಂದು ಪ್ರಫುಲ್ಲವಾಗಿ ಹುಮ್ಮಸ್ಸಿನಿಂದ ಕೂಡುವಂಥದ್ದು. ಸಿಗುವ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ.